ಹಾಯ್ ಎಲ್ಲರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ವಾಟ್ ಈಸ್ ಸೆಲೇನಿಯಂ ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ರೈಟ್, ಸೆಲೇನಿಯಂ ಅಂದರೆ ಏನು? ಸೆಲೇನಿಯಂ ಇಸ್ ಅ ಸಿಂಪಲ್ ಟೂಲ್ ವಿಚ್ ಆಟೋಮೇಟ್ಸ್ ಬ್ರೌಸರ್. ದಟ್ಸ್ ಇಟ್. ರೈಟ್, ಮತ್ತು ಅದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ರೈಟ್, ಇಟ್ಸ್ ಅ ಜಸ್ಟ್ ಅ ಟೂಲ್ ವಿಚ್ ಕಮ್ಸ್ ಇನ್ ಬಿಟ್ವೀನ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಅ ಬ್ರೌಸರ್. ರೈಟ್, ಸೊ ಏನಾಗುತ್ತಂದರೆ ನೀವು ಇನ್ಸ್ಟ್ರಕ್ಷನ್ಸನ್ನೆಲ್ಲ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬರೀತೀರಿ. ರೈಟ್, ಯು ಇಟ್ ಕುಡ್ ಬಿ ಪೈಥನ್, ಜಾವಾ, ಸಿ ಶಾರ್ಪ್ ಹಾಗೆ. ಸೊ ಸೆಲೇನಿಯಂ ಏನು ಮಾಡುತ್ತಂದರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಅ ಸೆಲೇನಿಯಂ ವೆಬ್ ಡ್ರೈವರ್. ಸೊ ನೀವು ಬರೆದಿರೋ ಇನ್ಸ್ಟ್ರಕ್ಷನ್ಸನ್ನು ಅದು ಬ್ರೌಸರಿಗೆ ಅರ್ಥ ಆಗುವ ಹಾಗೆ ಕನ್ವರ್ಟ್ ಮಾಡಿಬಿಟ್ಟು ಆ್ಯಕ್ಷನ್ಸನ್ನು ತಗೊಳುತ್ತೆ. ಸೊ ಇಟ್ ಹ್ಯಾಸ್ ಅನ್ ಆರ್ಕಿಟೆಕ್ಚರ್, ಅದನ್ನು ನಾವು ಮುಂದಿನ ಅಡ್ವಾನ್ಸ್ ಕ್ಲಾಸಲ್ಲಿ ನೋಡುವ. ಬಟ್ ಫಾರ್ ನೌ ಯು ಜಸ್ಟ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ನೀವು ಕೊಡುವ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರೆಯೋದು ಒಂದು ಎಕ್ಸಿಸ್ಟಿಂಗ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನಲ್ಲಿ. ರೈಟ್, ಅದನ್ನು ನೀವು ಸೆಲೇನಿಯಂ ಡ್ರೈವರ್ಗೆ ಕನೆಕ್ಟ್ ಮಾಡಿಬಿಟ್ಟು ಅದನ್ನು ಯು ರನ್ ಇಟ್ ಆನ್ ದ ಬ್ರೌಸರ್. ರೈಟ್, ಬ್ರೌಸರ್ ಮೇಲೆ ಅದನ್ನು ಹೇಗೆ ಮಾಡೋದು ಯು ವಿಲ್ ಸಿ. ರೈಟ್, ಸೊ ಇಫ್ ಯು ವಾಂಟ್ ಟು ಸಿ ಅದರ ಡಾಕ್ಯುಮೆಂಟೇಷನ್ ಎಲ್ಲ, ನೀವು ಗೂಗಲ್ನಲ್ಲಿ ಸೆಲೇನಿಯಂ ಅಂತ ಕೊಟ್ಟರೆ ಫಸ್ಟ್ ಬರೋದೇ ಅದು, ಸೆಲೇನಿಯಂ ಡಾಟ್ ಡೆವ್. ದಿಸ್ ಇಸ್ ಯುವರ್ ಡೆವ್ ಅಂತ. ಸೊ ದಿಸ್ ಇಸ್ ಯರ್ ಅಫೀಷಿಯಲ್ ವೆಬ್ಸೈಟ್. ರೈಟ್, ಅಲ್ಲಿ ನಿಮಗೆ ಅದಕ್ಕೆ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ. ಪ್ಲಸ್ ಅದು ಯಾವುದೆಲ್ಲ ಲ್ಯಾಂಗ್ವೇಜಸ್ ಸಪೋರ್ಟ್ ಮಾಡ್ತದೆ ಅಂತಲೂ ನೀವು ನೋಡ್ಬೋದು. ರೂಬಿ ಇದೆ, ಜಾವಾ ಇದೆ, ಪೈಥನ್ ಇದೆ, ಸಿ ಶಾರ್ಪ್, ಜಾವಾ ಸ್ಕ್ರಿಪ್ಟ್ ಎಲ್ಲ ಇದೆ. ರೈಟ್, ಸೊ ಆಲ್ ದೀಸ್ ಲ್ಯಾಂಗ್ವೇಜಸ್ ಇಟ್ ಸಪೋರ್ಟ್. ಸೊ ಇದು ಯಾವುದೇ ಲ್ಯಾಂಗ್ವೇಜಸ್ಸಲ್ಲಿ ನೀವು ಪ್ರೋಗ್ರಾಮ್ ಬರೆದ್ರೂ ಇಟ್ ವಿಲ್ ಕನ್ವರ್ಟ್ ಆ್ಯಂಡ್ ಇಟ್ ವಿಲ್ ಟೇಕ್ ಆ್ಯಕ್ಷನ್. ನಿಮಗೆ ಆಟೋಮೇಷನ್ಗೆ ಯಾವುದೇ ಲ್ಯಾಂಗ್ವೇಜಲ್ಲಿ ಬರಿಬೋದು. ಸೊ ಇದರಲ್ಲಿ ಫೇಮಸ್ ಆಗಿರುವಂಥದ್ದು ಜಾವಾದಲ್ಲಿ ಹೆಚ್ಚಿನವರು ಬರೀತಾರೆ, ಬಿಟ್ಟರೆ ಪೈಥನ್ನಲ್ಲಿ ತುಂಬ ಬರೀತಾರೆ. ರೈಟ್, ಪೈಥನ್ ಇಸ್ ವೆರಿ ಫಾಸ್ಟ್ ಇನ್ ಎಕ್ಸಿಕ್ಯೂಟಿಂಗ್ ದೀಸ್ ಥಿಂಗ್ಸ್. ಅದಕ್ಕೆ ಸರ್ವರ್ ಸೈಡೆಲ್ಲ ನೀವು ಪೈಥನ್ ಯೂಸ್ ಮಾಡಿದರೆ ತುಂಬ ಫಾಸ್ಟಾಗಿ ರೆಸ್ಪಾನ್ಸ್ ಸಿಗುತ್ತೆ. ಸೊ ದ್ಯಾಟ್ಸ್ ವೈ ಪೈಥನ್ ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಒನ್ ಯೂಸ್ಡ್ ಇನ್ ಫಾರ್ ಸೆಲೇನಿಯಂ ಆಟೋಮೇಷನ್. ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ ಇಫ್ ಯು ಆರ್ ಅ ನ್ಯೂ ಲರ್ನರ್, ಪೈಥನ್ ಇಸ್ ವೆರಿ ಈಸಿ ಟು ಲರ್ನ್. ತುಂಬ ಸಿಂಪಲ್ಲಾಗಿ ಕಲ್ತು ಬಿಡ್ಬೋದು. ರೈಟ್, ಸೊ ದ್ಯಾಟ್ಸ್ ವೈ ಮೆನಿ ಆಫ್ ದ ನ್ಯೂ ಲರ್ನರ್ಸ್ ಎಲ್ಲ ಇದ್ದರೆ ದೇ ಸ್ಟಾರ್ಟ್ ವಿತ್ ಪೈಥನ್. ರೈಟ್, ಸೊ ಪೈಥನ್ ಕಲ್ತ್ಬಿಟ್ಟು ಅದಾದಮೇಲೆ ಇಟ್ಸ್ ವೆರಿ ಈಸಿ. ರೈಟ್, ಪೈಥನ್ ಬೇಸಿಕ್ಸ್ ಕಲ್ತ್ರೆ ಸಾಕು. ರೈಟ್, ಸೊ ವಿಲ್ ಸಿ ಹೌ ವಿ ಲರ್ನ್ ಆಟೋಮೇಷನ್. ರೈಟ್, ಸೊ ಜಸ್ಟ್ ಚೂಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಒಂದು. ಸೊ ಈ ಟ್ಯೂಟೋರಿಯಲ್ನಲ್ಲಿ ವಿ ಯೂಸ್ ಪೈಥನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ರೈಟ್, ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಬಿಟ್ಟು ಬೇಸಿಕ್ಸ್. ರೈಟ್, ನೀವು ಏನು ಕಾಂಪ್ಲಿಕೇಟೆಡ್ ಕೋಡ್ ಬರೆಯೋದಿಲ್ಲ, ಯು ರೈಟ್ ಓನ್ಲಿ ದ ಬೇಸಿಕ್ ಸ್ಟಫ್. ಮಿನಿಮಲ್ ಕೋಡ್ ಬರೆದು ಅದನ್ನು ಬ್ರೌಸರ್ನ ಇಂಟ್ರ್ಯಾಕ್ಷನ್ ಹೇಗೆ ಮಾಡೋದು ಅಂತ ನೀವು ಕಲಿಬೇಕು. ಸೊ ಬೇಸಿಕ್ ಪೈಥನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತು ಒಂದು ಮಿನಿಮಮ್ ಸೆಲೇನಿಯಂ ಸೆಟಪ್ ಇದೆ, ಅದು ಅ ಕಪಲ್ ಆಫ್ ಲೈನ್ಸ್, ಒಂದು 5 ನಿಮಿಷದಲ್ಲಿ ಆಗೋಗುತ್ತೆ. ಸೊ ಅದನ್ನು ಮಾಡಿದ ಮೇಲೆ ಇಟ್ಸ್ ಆಲ್ ಸಿಂಪಲ್ ಕೋಡ್, ನೀವು ಕಾಂಪ್ಲಿಕೇಟೆಡ್ ಲಾಜಿಕ್ ಏನು ಬರೆಯುವುದಿಲ್ಲ. ಸೊ ಇಟ್ಸ್ ವೆರಿ ಈಸಿ ಒನ್ಸ್ ಯು ಲರ್ನ್ ಪೈಥನ್. ಸೊ ಏನು ಮಾಡುವ ಅಂದರೆ ವಿ ವಿಲ್ ಸ್ಟಾರ್ಟ್ ವಿತ್ ಪೈಥನ್. ದೆನ್ ಒನ್ಸ್ ಯು ಗೆಟ್ ಹೋಲ್ಡ್ ಆಫ್ ಪೈಥನ್ ದ ವೆರಿ ಬೇಸಿಕ್ ಥಿಂಗ್ಸ್, ಮಿನಿಮಮ್ ಸೆಲೇನಿಯಂಗೆ ಏನೆಲ್ಲ ಬೇಕು ಅದನ್ನು ಕಲ್ತ ಮೇಲೆ ವಿ ವಿಲ್ ಟ್ರೈ ಡೈವ್ ಡೀಪ್ ಇನ್ ಟು ಸೆಲೇನಿಯಂ ಮತ್ತು ಹೌ ಟು ಆಟೋಮೇಟ್ ಸ್ಟಫ್ ಅಂತ. ಓಕೆ, ಸೊ ಐ ಹೋಪ್ ಯು ಆರ್ ಫಾಲೋಯಿಂಗ್ ಹೌ ಟು ಗೋ ವಿತ್ ದ ಲರ್ನಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಧನ್ಯವಾದಗಳು.